ಅವರಾತ್ರ ನಮಸ್ಕಾರ ಅವರಾತ್ರ ಅವರೇ ಈ ಮರ ಇಪ್ಪೆ ಮರ ಅಂದ್ಬಿಟ್ಟು ಒಂದು ಎರಡು ಆಳು ತೆಬ್ಬುವಂಥದ್ದು ಒಂದು 20-22 ಅಡಿ ಎತ್ತರ ಐತೆ ನೋಡೋರ ಒಂದು 200-300 ಪ್ರಾಣಿ ಪಕ್ಷಿಗಳು ಅಂದರೆ ಬಾಬುಲಕ್ಕಿ ಬರ್ತವಲ್ಲ ಅವು ಇನ್ನೊಂದು ಗಿಣಿಗಳು ಎಲ್ಲ ಬಂದು ಇದ್ರಲ್ಲಿ ಹಣ್ಣೈತೆ ನಿಮ್ಗೆ ಹಣ್ಣು ತೋರಿಸ್ಕೊಡ್ತೀನಿ ಇವೆ ಹಣ್ಣು ಇವು ಸ್ಮೂತಾಗಿ ಒಳ್ಳೆ ಸಿಹಿಯಾಗಿರ್ತವೆ ಒಳಗಡೆ ಬೀಜ ಇರ್ತದೆ ಸಪೋಟ ಹಣ್ಣು ಥರ ಸಪೋಟ ಹಣ್ಣು ಥರ ಇದು ಇಪ್ಪೇಟ್ನಲ್ಲಿ ಇದು ಎಣ್ಣೆನೂ ಬರ್ತದೆ ದೀಪಕ್ಕೆ ಅತ್ಮೂತ ಒಳ್ಳೆಯದು ಆಮೇಲೆ ಇದು ಊಟಕ್ಕೆ ಯಾರು ಮಾಡಲ್ಲ ಯಾಕೆಂದ್ರೆ ಕೈ ಬಡಿತದೆ ಅಂತ ಊಟಕ್ಕೆ ಹಾಕಿದ್ರೆ ರೋಗಗಳೇ ಬರಲ್ಲ ಅಂದರೆ ಯಾರು ಗೊತ್ತಿಲ್ಲ ಇದ್ರ ಬಗ್ಗೆ ಅನುಭವ ಕೈ ಎಲ್ಲ ಇವತ್ತೆಲ್ಲ ಸಿಹಿ ಉಪಯೋಗಿಸ್ತಾರೆ ಹೊರತು ಚೆನ್ನಾಗಿರೋದು ಉಪಯೋಗಿಸ್ತಾರೆ ಹೊರತು ಬೆಳಗಿರೋದು ಉಪಯೋಗಿಸ್ತಾರೆ ಹೊರತು ಕಹಿ ಒಂದು ಇದು ಉಪಯೋಗಿಸೋಕ್ಕೆ ಇಷ್ಟಪಡಲ್ಲ ಅವರ ಹತ್ರ ಈ ಮರನ 100,000 ಕೇಳಿದ್ರು 100,000 ಕೇಳಿದ್ರು ನಾನು ಅವರ ಹತ್ರ ಮಾತಿಗೆ ಬೆಲೆ ಕೊಡಬೇಕು ವಿಶ್ವಾಸ ತಾಯಿ ಸಮಾನ ವಿಶ್ವಾಸ ಅವರ ಮಾತಿಗೆ ನಾನು ಬೆಲೆ ಕೊಡಬೇಕು ಮುಟ್ಟಿ ಮರ ಉಳಿಸ್ಕೊಂಡಿದ್ದೀನಿ ಈ ಮರ ಇರೋದ್ರಿಂದ ಈ ಬೆಳೆ ಇಲ್ಲಿ ನೋಡಿ ಇಲ್ಲಿ ಬೆಳೆಯಾಗಿಲ್ಲ ಬೆಳೆ ಇಲ್ಲ ಬೆಳೆಯಾಗಿಲ್ಲ ಬೆಳೆ ಆಗದವರು ಚಿಂತೆ ಇಲ್ಲ ನಿಮ್ಮ ಮಾತಿಗೆ ನಾವು ಬೆಲೆ ಕೊಡಬೇಕು ಅಂದ್ಬಿಟ್ಟು ಈ ಮರ ಉಳಿಸ್ಕೊಂಡಿದ್ದೀನಿ ನನ್ನ ಮರ ನಿಮ್ಮ ಆಶೀರ್ವಾದ ಅವರ ಹತ್ರ ನಮಸ್ಕಾರ ಗುರುಗಳೆ ಈಗ ನಮ್ಮ ಪಾಪು ಹೆಣ್ಣು ಪಾಪು ಆಗೈತೆ 2020 ಫೆಬ್ರವರಿ 19 ತಾರೀಕು ಮಂಗಳವಾರ ರಾತ್ರಿ 1:54 ಜನನ ಆಗೈತೆ ಎಲ್ಕ ತೋರಿದ ಮೇಲೆ ಒಬ್ಬರು ಅಂತಾರೆ ಇದು ಮೂಲ ನಕ್ಷತ್ರ ಎರಡನೇ ಪಾದ ಒಬ್ಬರು ಅಂತಾರೆ ಇದು ಮೂರನೇ ಪಾದ ಅಂತಾರೆ ಒಬ್ಬರು ನಾಲ್ಕನೇ ಪಾದ ಅಂತಾರೆ ದಯವಿಟ್ಟು ನಿಮ್ಮ ಆಶೀರ್ವಾದದಿಂದ ನನ್ನ ಮಗಳಿಗೊಂದು ಏನು ಹೆಸರು ಕಟ್ಬೋದು ಅಂತ ಹೇಳಿ ಅದು ನಾರ್ಮಲ್ಲು ಇಲ್ಲ ಸಿಜರಿನ್ನು ನನಗೆ ಗೊತ್ತಾಗಿಲ್ಲ ಹಿಂಸೆ ಪಾಪು ತಿರುಗ್ಬಿಟೈತೆ ಮೇಲ್ಗಡೆ ಸ್ಟ್ಯಾಂಡಿಂಗಲ್ಲೈತೆ ಅಂತೆಲ್ಲ ಹೇಳಿದ್ರು ದಯವಿಟ್ಟು ಇದೊಂದು ತಿಳಿಸ್ಕೊಳ್ಳಿ ನಾನು ಚೆನ್ನಗಲ್ಲಿಂದ ಕಾಂತರಾಜ್ ಅಂದ್ಬಿಟ್ಟು ಮಂಡ್ಯ ತಾಲೂಕು ತುದ್ದು ಹೋಬಳಿ ಅವರ ಹತ್ರವರೇ ಇದಕ್ಕೊಂದು ಯಾವ ಜಾತಕ ಏನೈತೆ ಅಂತ ಹೇಳಿದ್ರೆ ಅಲ್ಲ ಮೂರನೇ ನಕ್ಷತ್ರ ಅದರಿಂದ ಕೇಳ್ತಾ ಇರೋದಷ್ಟೇ ದಯವಿಟ್ಟು ನನಗೆ ವಿಚಾರ ತಿಳಿಸ್ಕೊಳ್ಳಿ ಹೇಯ್ ಕಣ್ಣು ತಂಪು ಮಾಡಿಬಿಟ್ಟಿಯಲ್ಲೋ ಆನಂದ ಬಾಷ್ಪ ತುಂಬಿ ತುಳುಕಾಡ್ಬಿಡ್ತು ತುಂಬ ಕಡಿಮೆ ವಿಡಿಯೋಗಳಲ್ಲಿ ಅಹೋರಾತ್ರನಿಗೆ ಈ ರೀತಿ ಭಾವೋದ್ರೇಕ ಆಗುತ್ತೆ ನಿನ್ನ ಮಾತುಗಳು ಏಯ್ ಅಹೋರಾತ್ರ ನಿನ್ನ ಜೀವನ ಸಾರ್ಥಕ ಹಾಕೋಣೋ ಅಂತ ದೇವರು ಬೆನ್ನು ತಟ್ಟಿದ ಹಾಗಾಯ್ತಲ್ಲೋ ನೀನು ಆ ಮರ ಉಳಿಸಿದ್ದು ಆ ಮರದ ಆಶೀರ್ವಾದ ಸಿಕ್ಕಂಗಾಯ್ತಲ್ಲೋ ಏಯ್ ಆ ಮರಕ್ಕೆ ಅವನು ಯಾರೋ 100,000 ಕೇಳಿದ್ದಾನೆ ಕಡಿದ್ರೆ ಆ ಮರ ಜೀವಂತ ಇದ್ದರೆ ನಿನಗೆ 1,00,000 ರೂಪಾಯಿ ಆದಾಯ ಕಣ 1,00,000 ರೂಪಾಯಿ ಆದಾಯ ಕಣ ಬೆಲೆ ಕಟ್ಟಲಾಗದಷ್ಟು ಆದಾಯ ಕಣ ಹೇಯ್ ಅದರ ಮೇಲೆ ವಾಸಿಸುವ ಕ್ರಿಮಿಕೀಟಗಳು ಪಕ್ಷಿಗಳು ಬಾವುಲಿಗಳು ರಾತ್ರಿ ಹಗಲೆನ್ನದೆ ನಿನ್ನ ಬೆಳೆಯ ಫಲದ ವಂಶೋತ್ಪತ್ತಿ ಮಾಡ್ತಾ ಇದೆಯೋ ಪರಾಗಸ್ಪರ್ಶ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ ಸಹಜೀವನ ನಡೀತಾ ಇದೆ ನೀನು ಹೇಳ್ತೀಯ ಮರದ ಸುತ್ತಲೂ ಇಷ್ಟು ಜಾಗ ತ್ಯಾಗ ಮಾಡಿದ್ದೀನಿ ಅಂತ ಏಯ್ ಆ ಜಾಗ ಏನೂ ಇಲ್ವೋ ಆ ಮರದ ಉಪಕಾರದ ಮುಂದೆ ನೀನು ಪ್ರತಿನಿತ್ಯ ಆ ಮರದ ಮುಂದೆ ಸೂರ್ಯ ನಮಸ್ಕಾರ ಮಾಡಬೇಕಾಗತ್ತೆ 13 ಅಷ್ಟು ದೊಡ್ಡ ಉಪಕಾರಿಯಾಗಿದೆ ನಿನಗೆ ಏನೋ ಈ ಮರನ ಇಪ್ಪೆ ಮರ ಅಂತ ಕರ್ನಾಟಕದಲ್ಲಿ ಅಂತಾರೆ ಆದರೆ ಕರ್ನಾಟಕ ಇದರ ತವರಲ್ಲ ಇದು ಹಿಮಾಲಯದಿಂದ ಬಂದದ್ದು ಹಿಮಾಲಯದ ಗಿಡ ಇದು ಸುಮಾರು 20 ಎತ್ತರ ಬೆಳೆಯುತ್ತೆ ಆದರೆ ನಿನ್ನ ತೋಟದಲ್ಲಿ ಅದು 22 ಎತ್ತರ ಬೆಳೆದಿರೋದು ಎರಡು ಆಳು ಅಪ್ಪಿಕೊಳ್ಳುವಂತೆ ತುಂಬ
ವೇಗವಾಗಿ ಬೆಳೆಯುವಂತಹ ಮರ ಕಣ ಇದು. ಇದರ ತೊಗಟೆಯಿಂದ ಹಿಡಿದು ರೋಗ ನಿವಾರಕ, ಇದರ ಕಾಂಡ, ಇದರ ಬೇರು, ಇದರ ಹೂವು, ಇದರ ಎಲೆ, ಇದರ ಕಾಯಿ, ಇದರ ಬೀಜ, ಪ್ರತಿಯೊಂದು ಶ್ರೇಷ್ಠ ಕಣ. ನಿಮಗದರ ಎಣ್ಣೆಯ ಬೆಲೆ ಗೊತ್ತಿಲ್ಲ. ಅದನ್ನು ನೀವು ದೀಪಕ್ಕೆ ಮಾತ್ರ ಬಳಸ್ತಾ ಇದ್ದೀರಿ. ಆದಿವಾಸಿಗಳು ಇದನ್ನು ತಿನ್ನಲು ಬಳಸ್ತಾರೆ ಕಣ. ಏಯ್, ಒರಿಸ್ಸಾ, ಮಧ್ಯಪ್ರದೇಶ, ಗುಜರಾತ, ಅವರಿಗೆ ಇದರ ಬಗ್ಗೆ ಗೊತ್ತಿರೋಷ್ಟು ನಮಗೆ ಗೊತ್ತಿಲ್ಲ ಕಣ. ಇಪ್ಪೆ ಎಣ್ಣೆ ಬರೀ ದೀಪಗಳಿಗೆ ರಾಜರ ಕಾಲದಿಂದ ಬಳಸ್ಕೊಂಡು ಬಂದರು. ಇದನ್ನು ಮಧುಕ ವೃಕ್ಷ ಅಂತ ಕರೀತಾರೋ ಸಂಸ್ಕೃತದಲ್ಲಿ. ಮಧುಕ ಅಂದರೆ ಏನು ಗೊತ್ತಾ? ಇದರಲ್ಲಿ ಜೇನು ಕೂಡ ಅತ್ಯಂತ ಹೆಚ್ಚು ಕಟ್ಟಲು ಇಷ್ಟಪಡುತ್ತೆ. ಇಲ್ಲಿ ಶ್ರೀಹರಿಯ ವಾಸ ಇದರಲ್ಲಿರುತ್ತೆ. ಇದರ ಹಣ್ಣುಗಳನ್ನು ತಿಂದು ಜೀವಿಸುತ್ತ ಪಕ್ಷಿಗಳು ಇದರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ. ಕತ್ತೆ, ನಿನ್ನ ಇತರ ವಿಡಿಯೋಗಳನ್ನು ನೋಡಿದೆ, ನಿನ್ನಲ್ಲಿ ಅಪ್ರತಿಮವಾದ ರೈತ ಇದ್ದಾನೆ, ತುಂಬ ಶ್ರೇಷ್ಠ ರೈತ ಇದ್ದಾನೆ. ನೀನು ನಿನ್ನಲ್ಲಿ ನಿನ್ನ ಕುಟುಂಬ ಎಷ್ಟು ಚೆನ್ನಾಗಿದೆ. ನೀನು ತುಂಬ ಚೆನ್ನಾಗಿ ಮನೆ ಕಟ್ಕೊಂಡು ಒಳ್ಳೆ ವ್ಯವಸಾಯ ಮಾಡ್ತಾ ಇದೀಯ. ನಿನ್ನಂಥ ಅವನ ಸ್ನೇಹ ಅಹೋರಾತ್ರನಿಗೆ ಸಿಕ್ಕಿರೋದೇ ಅದೃಷ್ಟ ಕಣ. ಇನ್ನು ಮೂರ್ಖತನದ ಪ್ರಶ್ನೆ ಕೇಳಿದೆ ನೀನು. 27 ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಅರಿದ್ರ, ಪುನರ್ವಸು, ಪುಷ್ಯಮಿ, ಅಶ್ಲೇಷ, ಮಕ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಅಭಿಜಿತ್, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ. ಇಷ್ಟು ನಕ್ಷತ್ರಗಳಲ್ಲಿ ಮೂಲ ಕೂಡ ಸರ್ವಶ್ರೇಷ್ಠ ಕಣ. ಸರಸ್ವತಿ ಸಾಕ್ಷಾತ್ ಸರಸ್ವತಿಯ ನಕ್ಷತ್ರ. ಆದರೆ ನಿನ್ನ ಮಗುವಿನ ನಕ್ಷತ್ರ ನಿನಗೆ ಗೊತ್ತಿಲ್ಲ. ಇದು ಯಾರಿಗೂ ಗೊತ್ತಾಗೋದೂ ಇಲ್ಲ. ಯಾಕಂದರೆ ಆ ಮಗು ಹುಟ್ಟಿರೋದು ಸೀಸೇರಿಯನ್ನಿಂದ ಮಗು ಮಾನವನ ಅಪ್ರಾಕೃತಿಕ ಕ್ರಿಯೆಯಿಂದ ಹುಟ್ಟುತ್ತೆ. ಹಾಗಾಗಿ ಅದು ನಕ್ಷತ್ರ ಕೌಂಟ್ ಆಗೋದಿಲ್ಲ. ಅದಕ್ಕೆ ನೀನು ಒಳ್ಳೆಯ ಹೆಸರಿಡು. ಮತ್ತು ಆ ಮರದ ಮೇಲೆ ಅನೇಕ ವೈನತೆಯರು ಅಂದರೆ ಪಕ್ಷಿಗಳು, ವಿನತೆಯ ಮಕ್ಕಳು, ವೈನತೆಯರು ವಾಸಿಸ್ತಾ ಇರೋದ್ರಿಂದ ನಿನ್ನ ಮಗುವಿಗೆ ವಿನಮ್ರ ಎಂದು ಹೆಸರಿಡು. ಮೂಲ ನಕ್ಷತ್ರ ಅನ್ನೋ ವಿಚಾರನ ಮರೆತು ಬಿಡು. ಮೂಲದಿಂದ ಕೆಟ್ಟದಾಗತ್ತೆ. ಅಭುಕ್ತ ಮೂಲ, ಮೂಲದ ಬಗ್ಗೆ ತುಂಬ ಪುಟಗಟ್ಟಲೆ ಬರೆಯುವಷ್ಟು ವಿಚಾರ ಇದೆ. ಅದಕ್ಕೆ ಕೆಟ್ಟ ಕಳಂಕ ತಂದಿಟ್ಟಿದ್ದಾರೆ ನಿರ್ವೀರ್ಯವರ್ಧನಂಥ ಪಾಪಿಷ್ಟರು. ಅವನ್ನೆಲ್ಲ ನಂಬೇಡ. ಸಾಕ್ಷಾತ್ ಶಾರದೆ ಸರಸ್ವತಿಯ ಸಂಕೇತನೋ ಆ ನಕ್ಷತ್ರ. ಜಗತ್ತಿನ ಮಹಾನ್ ಜ್ಞಾನಿಗಳು, ಸಂಗೀತ ವಿದ್ವಾಂಸರು, ವಿಜ್ಞಾನಿಗಳು, ಶ್ರೇಷ್ಠ ಗಣಿತಜ್ಞರು, ಅಪ್ರತಿಮ ಜ್ಞಾನಿಗಳು, ಮಹಾಕವಿಗಳು ಹುಟ್ಟಿರೋದು ಮೂಲ ನಕ್ಷತ್ರದಲ್ಲಿ. ಆದರೂ ನಿನ್ನ ಮಗಳದು ಮೂಲ ನಕ್ಷತ್ರ ಅಲ್ಲ. ಹಾಗಾಗಿ ತಲೆ ಕೆಡಿಸ್ಕೋಬೇಡ. ನಿನಗೆ ಒಳಿತಾಗಲಿ. ಇನ್ನು ಸಾಲ ಮಾಡಬೇಡ. ಅಪ್ರಾಕೃತಿಕವಾದಂತಹ ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಡ. ಕ್ರಿಮಿ ನಾಶಕಗಳನ್ನು ಬಳಸಬೇಡ. ಸ್ವದೇಶಿ ಶೇತ್ಕಡಿ, ನಮ್ಮ ಪೂರ್ವಜರು ಬಳಸುತ್ತಿದ್ದ ಸ್ವದೇಶಿ ಶೇತ್ಕಡಿಯನ್ನು ಮಾಡಿ ತೆಂಗಿನ ಗೊಬ್ಬರಗಳನ್ನು ಬಳಸಿ ವ್ಯವಸಾಯ ಮಾಡು, ಚೆನ್ನಾಗಾಗ್ತೀಯ. ಎತ್ತುಗಳನ್ನು ಬಳಸು, ಟ್ರ್ಯಾಕ್ಟರ್ಗಳನ್ನು ಬಳಸಬೇಡ. ಆ ಮರವನ್ನು ಜೀವನ ಪರ್ಯಂತ ಉಳಿಸ್ಕೋ. ಆ ಮರದ ಲೇವಾದೇವಿ ಎಂದಿಗೂ ಮಾಡಬೇಡ. ಅಲ್ಲಿ ಹೋದಾಗೆಲ್ಲ ಆ ಮರವನ್ನು ಅಪ್ಪಿಕೋ. ಧನ್ಯವಾದ. ಅಹೋರಾತ್ರ. ಅಹೋರಾತ್ರ ಅವರೇ, ನಾನು ಓದಿಲ್ಲ ಚಿಕ್ಕದ್ರಿಂದ, ತಂದೆ ಇಲ್ಲ, ಚಿಕ್ಕದ್ರಿಂದ ವ್ಯವಸಾಯ ಮಾಡ್ಕೊಂಡೇ ಬಂದನು ಗದ್ದೆ ಕೆಲಸ. ಏನಾರ ತಪ್ಪಾಗಿ ಮಾತಾಡಿದರೆ ಸಂಸಿ, ಸಮಯ ಇರಲಿ. ಅಹೋರಾತ್ರ. ಹಿಂದೆ ಮನೆಗೆ ಬರೋ ಸೊಸೆ ತಾವು ಹೇಳ್ದಂಗೆ ಬಿದ್ದಿರಬೇಕು ಅಂತ ಅರಿತಿದ್ದ ಕಾಲ. ಹಿಂದೆ ತಾವು ತಪ್ಪು ಹೇಳಿದ್ರು ಸರಿ ಹೇಳಿದ್ರು ಹ್ಞೂ ಅಂತ ನಡೆಯೋ ಸೊಸೆ ಬೇಕು ಅಂತ ಬದುಕಿದ್ದ ಕಾಲ. ಮೂಲ ನಕ್ಷತ್ರ ಸರಸ್ವತಿಯ ನಕ್ಷತ್ರ, ಅತಿ ಶ್ರೇಷ್ಠ ನಕ್ಷತ್ರ, ಚೇಳಿನ ಕೊಂಡಿ ಅಂತ ನಕ್ಷತ್ರ, ಅನ್ಯಾಯದ ವಿರುದ್ಧ ತಿರುಗಿಬೀಳೋ ನಕ್ಷತ್ರ, ಅನ್ಯಾಯವನ್ನು ಸಹಿಸದ ನಕ್ಷತ್ರ, ನ್ಯಾಯಕ್ಕೋಸ್ಕರ ಏನು ಬೇಕಾದರೂ ಮಾಡೋವಂಥ ನಕ್ಷತ್ರ. ಹೀಗಿರೋವಾಗ ಮಾವನ ಅಧಿಕಾರದಲ್ಲಿ ನಡೆಯೋ ಮನೆಯಲ್ಲಿ
ಸೊಸೆ ಅನ್ಯಾಯದ ವಿರುದ್ಧ ತಿರುಗಿಬಿದ್ರೆ ಮಾವನಿಗೆ ಅಧಿಕಾರ ಕಳ್ಕೊಳ್ಳೋಂಗಾಗುತ್ತೆ ಅನ್ನೋ ಭಾವನೆಯಿಂದ ಮೂಲ ನಕ್ಷತ್ರದವರಿಗೆ ಮಾವ ಇಲ್ದಿರೋ ಮನೆ ಬೇಕು ಅನ್ನೋ ಪ್ರತೀತಿ ಬಂತಷ್ಟೇ ವಿನಃ ಮೂಲ ನಕ್ಷತ್ರದಲ್ಲಿ ಮದುವೆ ಆದರೆ ಮಾವ ಸತ್ತೋಗ್ತಾರೆ ಅಂತಲ್ಲ, ಇದೊಂದು ಅಜ್ಞಾನ. ಹಾಗಾಗಿ ನ್ಯಾಯ ಬಯಸೋ ಸೊಸೆ ಮನೆಗೆ ಬಂದರೆ ಒಳ್ಳೇದಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು. ಹಾಗೆ ಮೂಲ ನಕ್ಷತ್ರದವರು ಕೂಡ ನ್ಯಾಯ ನ್ಯಾಯ ನ್ಯಾಯ, ನಾನು ಮುಖದಲ್ಲೇ ಮಾತಾಡೋದು, ನಾನು ನೇರವಾಗಿ ಮಾತಾಡೋದು, ನಾನು ಅನ್ಯಾಯ ಸಹಿಸೋದಿಲ್ಲ ಅಂತ ಯಾವಾಗಲೂ ಎಲ್ಲರನ್ನೂ ವಿರೋಧ ಮಾಡಿಕೊಳ್ಳೋದು ಕಡಿಮೆ ಮಾಡ್ಕೋಬೇಕು. ಎಲ್ಲವನ್ನ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಬದುಕೋದು ಕಲ್ತ್ಕೋಬೇಕು. ಧನ್ಯವಾದ. ಅಹೋರಾತ್ರ.